ಧಿಯೋ ಯೋ ನಃ ಪ್ರಚೋದಯಾತ್. ನಮಸ್ಕಾರ ಗುರುಗಳೇ. ಮನಸ್ಸು ನೀವು ಮುಂಚೆನೆ ಹೇಳಿದ ಹಾಗೇನೆ ತುಂಬಾ ಚಾಂಚಲ್ಯ ಗುಣವನ್ನು ಉಳ್ಳಂಥದ್ದು. ಸೊ ಹಾಗಾಗಿ ಇವತ್ತು ಏಕಾಗ್ರತೆ ಎನ್ನುವಂತಹ ಪದ ತನ್ನ ಅರ್ಥವನ್ನು ಕಳ್ಕೊಂಡ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕೂಡ ತಾವು ಮಾಡುವಂತಹ ಯಾವ ಕೆಲಸದಲ್ಲಿಯೂ ಕೂಡ 2 ನಿಮಿಷ ತನ್ನ ಗಮನವನ್ನು ಕೇಂದ್ರೀಕರಿಸುವಂತಹ ಶಕ್ತಿ ಕಾಣ್ತಾ ಇಲ್ಲ. ಏಕಾಗ್ರತೆ ಎನ್ನುವಂತಹ ಪದ ಗಮನವನ್ನು ಕೇಂದ್ರೀಕರಿಸುವಂತಹ ಅನ್ನುವಂತಹ ಅರ್ಥವನ್ನೇ ಕೊಡುತ್ತಾ ಅಥವಾ ಬೇರೆ ಅರ್ಥ ಕೂಡ ಅದಕ್ಕಿದೆಯಾ? ಇದ್ರೆ ಏಕಾಗ್ರತೆ ಪಡೆಯುವಂತಹ ಬಗೆ ಹೇಗೆ? ಅತ್ಯುತ್ತಮವಾದಂತಹ ಪ್ರಶ್ನೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಏಕಾಗ್ರತೆ ಎನ್ನುವಂತಹ ಪದವನ್ನ ಬೇರೆಯ ಅರ್ಥದಲ್ಲಿ ಜನಸಾಮಾನ್ಯರು ತಿಳ್ಕೊಂಡಿರ್ತಾರೆ. ನಮ್ಮ ಯೋಗದಲ್ಲಿ 5 ರೀತಿಯಾದಂತಹ ಮನಸ್ಸಿನ ಗುಣವನ್ನ ಯೋಗ ಹೇಳುತ್ತೆ. ಕ್ಷಿಪ್ತ, ವಿಕ್ಷಿಪ್ತ, ಮೂಢ, ಏಕಾಗ್ರ ಮತ್ತು ನಿರುದ್ಧ ಎಂಬುದಾಗಿ 5 ರೂಪಗಳು ಮನಸ್ಸಿನ ರೂಪಗಳು. ಮನಸ್ಸು ಎನ್ನುವಂಥದ್ದು ನೀವು ಹೇಳಿದಂತೆ ತುಂಬಾ ಚಂಚಲವಾದಂತಹದ್ದು. ಇದು ಒಂದು ತರಹದ ಮರ್ಕಟ, ಕೇವಲ ಮರ್ಕಟ ಅಲ್ಲ, ಸುರಾಪಾನವನ್ನು ಮಾಡಿದಂತಹ ಮರ್ಕಟ, ಕೇವಲ ಸುರಾಪಾನವನ್ನು ಮಾಡಿದಂತಹ ಮರ್ಕಟ ಅಲ್ಲ, ಮಧ್ಯೆ ಚೇಳು ಕಚ್ಚಿರುವಂತಹ ಒಂದು ಮರ್ಕಟ. ಸುರಾಪಾನವನ್ನ ಮಾಡಿದ್ರೆ ಹೇಗಿರುತ್ತೋ ಆ ರೀತಿಯಾಗಿರುವಂತಹ ಮನಸ್ಸು ಇದು. ಈ ಮನಸ್ಸು 5 ರೂಪವನ್ನು, ನಾನು ಹೇಳದಂತೆ 5 ರೂಪಗಳನ್ನ ಹೊಂದಿದೆ. ಒಂದು ಕ್ಷಿಪ್ತ, ವಿಕ್ಷಿಪ್ತ, ಮೂಢ, ಏಕಾಗ್ರ ಮತ್ತು ನಿರುದ್ಧ ಎನ್ನುವುದಾಗಿ. ಕ್ಷಿಪ್ತ ಎನ್ನುವಂತಹದ್ದು ಅತಿ ಚಂಚಲವಾದಂತಹ ಮನಸ್ಸು, ವಾಯುವಿನಂತೆ ಇರುವಂತಹ ಮನಸ್ಸು. ಒಂದು ಕ್ಷಣವೂ ಕೂಡ ಒಂದು ವಸ್ತುವಿನ ಮೇಲೆ ಅದನ್ನ ನಿಗ್ರಹಿಸಲಿಕ್ಕೆ ಆಗೋದಿಲ್ಲ. ಅಂತಹ ಸ್ವರೂಪವನ್ನು ನಾವು ಕ್ಷಿಪ್ತ ಅಂತ ಹೇಳಬಹುದು. ಎಸೆದಿರುವಂತಹ ಮನಸ್ಸು, ಅನೇಕತ್ರ ಬೇರೆ ಬೇರೆ ಕಡೆಯಲ್ಲಿ ಎಸೆಯಲ್ಪಟ್ಟಂತಹ ಮನಸ್ಸನ್ನ ನಾವು ಕ್ಷಿಪ್ತ ಅಂತ ಹೇಳಬಹುದು. ವಿಕ್ಷಿಪ್ತ ಎನ್ನುವಂತಹ ಮನಸ್ಸು ಕ್ಷಣಕಾಲ ಕಾನ್ಸಂಟ್ರೇಷನ್ ಅನ್ನ ಹೊಂದಿದೆ, ಏಕಾಗ್ರವಾದಂತಹ ಒಂದು ಸ್ವರೂಪವನ್ನು ಹೊಂದಿದೆ, ಆದ್ರೆ ಬಹುಕಾಲ ಹೊರಗಡೆನೆ ಹೋಗ್ತಾ ಇದೆ, ಅದು ವಿಕ್ಷಿಪ್ತವಾಗಿ. ಸಾಮಾನ್ಯವಾದಂತಹ ಮನುಷ್ಯರಿಗೆ ಇರುವಂತಹ ಮನಸ್ಸಿನ ಸ್ವಭಾವವನ್ನು ನಾವು ವಿಕ್ಷಿಪ್ತ ಅಂತ ಕರಿಬಹುದು. ನಾವು ನಮ್ಮ ಮನಸ್ಸನ್ನ ಒಂದು ವಿಷಯದ ಮೇಲೆ ಸ್ವಲ್ಪ ಹೊತ್ತು ಮಾತ್ರ ಕಾನ್ಸಂಟ್ರೇಟ್ ಮಾಡಬಹುದು, ಅದಾದ ನಂತರ ಆ ಮನಸ್ಸು ಎನ್ನುವಂಥದ್ದು ಬೇರೆ ಕಡೆ ಹೋಗುತ್ತೆ, ಅದು ಇಂಟ್ರೆಸ್ಟಿಂಗ್ ಆದ್ರೂ ಕೂಡ ಬೇರೆ ಕಡೆ ಹೋಗುತ್ತೆ, ಅದು ವಿಕ್ಷಿಪ್ತ. ಮೂರನೇದು ಮೂಢ. ನಾವು ಏನೋ ಮಾಡ್ತಾ ಇರ್ತೀವಿ, ಏನ್ ಮಾಡ್ತಾ ಇರ್ತೀವಿ ಅಂತಾನೆ ನಮ್ಗೆ ಗೊತ್ತಿರೋದಿಲ್ಲ. ಉದಾಹರಣೆಗೆ, ನನ್ನ ಕೈಯಲ್ಲಿ ಕೀ ಬಂಚ್ ಇರುತ್ತೆ, ಅದನ್ನ ಅದ್ರ ಜೊತೆ ಆಟ ಆಡ್ತಾ ಇರ್ತೇನೆ. ಯಾರು ಕೇಳಿದಾಗ ಯಾಕೆ ಆಟ ಆಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಆವಾಗ ಗೊತ್ತಾಗತ್ತೆ ನಾನು ಆಟ ಆಡ್ತಾ ಇದ್ದೀನಿ ಅಂತ. ಮೂಢ, ನನಗೆ ಅದು ನಾನು ಏನ್ ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದೇ ಗೊತ್ತಿಲ್ಲ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಎದುರಿಸುವ ಸಮಸ್ಯೆ ಇದು ಸಾಮಾನ್ಯವಾಗಿ ಮೂಢ ಮನಸ್ಸು. ಮೂಢ ಮನಸ್ಸು ಏಕಾಗ್ರ ಅಂತಂದ್ರೆ ಆ ಮನಸ್ಸು ಎನ್ನುವಂಥದ್ದು ಒಂದು ವಸ್ತುವಿನಲ್ಲಿ ಬಹುಕಾಲ ನಿಂತಿದ್ರೆ ಅದನ್ನ ಏಕಾಗ್ರ ಅಂತ ಹೇಳ್ಬಹುದು. ಏಕಾಗ್ರ ಒಂದು ವಿಷಯದ ಮೇಲೆ ಬಹುಕಾಲ ಆ ಮನಸ್ಸು ಹರಿತಾ ಇದ್ರೆ ಅದನ್ನು ಏಕಾಗ್ರ ಅಂತ ಹೇಳ್ಬಹುದು. ನಿರುದ್ಧ ಕೊನೆಯದಾದಂತಹದ್ದು, ಯೋಗಿಗಳಿಗೆ ಇರುವಂತಹ ಮನಸ್ಸು ಇದು. ನಿರುದ್ಧ ಅಂತಂದ್ರೆ ಚಲನಹೀನವಾದಂತಹ ಮನಸ್ಸು, ಎಲ್ಲಿಯೂ ಯಾವ ವಸ್ತುವಿನ ಮೇಲೆಯೂ ಕೂಡ ಕಾನ್ಸಂಟ್ರೇಟ್ ಆಗಿರುವಂತಹದ್ದಲ್ಲ ಇದು. ಆ ಮನಸ್ಸು ಎನ್ನುವಂತಹದ್ದು ಮನಸ್ಸಿನ ಸ್ವರೂಪದಲ್ಲೇ ನಿಂತಿರುವುದನ್ನ ನಾವು ನಿರುದ್ಧ ಅಂತ ಹೇಳ್ಬಹುದು. ಇದು ಅನುಭವೈಕ ಗಮ್ಯ, ನಾನು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಇದರ ಅರ್ಥ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಮ್ಮ ಪ್ರಶ್ನೆ ಏಕಾಗ್ರತೆ ಅಂತಂದ್ರೆ ಏನು ಅನ್ನೋ ನಾಲ್ಕನೆಯದು. ಇಲ್ಲಿ ಏಕಾಗ್ರ ಮತ್ತೆ ಇಂಟ್ರೆಸ್ಟ್ ಅನ್ನುವಂತಹದ್ದು, ಆಸಕ್ತಿ ಅನ್ನುವಂತಹದ್ದು ಜನರು ಒಂದೇ ಅರ್ಥದಲ್ಲಿ ತಿಳ್ಕೊಂಡಂಗಿದೆ. ಸಾಮಾನ್ಯವಾಗಿ ನೀವೊಂದು ಫಿಲ್ಮ್ ಅನ್ನ ಯಾವುದೇ ರೀತಿ ತೊಂದರೆ ಇಲ್ಲದೆ 3 ಗಂಟೆ ಕೂತ್ಕೊಂಡು ಥಿಯೇಟರ್ ಅಲ್ಲಿ ನೋಡ್ತೀರ, ಖಂಡಿತ ಯಾರು ಕೂಡ ನಾನು ಏಕಾಗ್ರತೆಯಿಂದ ನೋಡ್ತಾ ಇದ್ದೀನಿ ಅಂತ ಹೇಳೋದಿಲ್ಲ, ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಒಂದು ಪುಸ್ತಕವನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಓದ್ತಾ ಇರ್ತೀರ, ಅದಾದ ನಂತರ ನೀವು ಯಾವಾಗ್ಲೂ ಕೂಡ ನಾನು ಏಕಾಗ್ರತೆಯಿಂದ ಓದ್ತಾ ಇದ್ದೀನಿ ಅಂತ ಹೇಳೋದಿಲ್ಲ, ಅದು ಇಂಟ್ರೆಸ್ಟ್ ಇಂದ ಓದ್ತಾ ಇದ್ದೀನಿ ಅಂತ ಹೇಳ್ತೀವಿ. ಇಂಟ್ರೆಸ್ಟ್ ಎನ್ನುವಂತಹದ್ದು ಸಬ್ಜೆಕ್ಟಿನ ಗುಣ. ಫಿಲ್ಮ್ ಎನ್ನುವಂತಹದ್ದು ನಿಮ್ಮ ಮನಸ್ಸನ್ನ ಹಿಡಿದಿರ್ತಾ ಇದ್ರೆ ಅದನ್ನ ಇಂಟ್ರೆಸ್ಟ್ ಅಂತ ಹೇಳ್ಬಹುದು. ಪುಸ್ತಕ ಎನ್ನುವಂತಹದ್ದು ನಿಮ್ಮ ಮನಸ್ಸನ್ನ ನಿಗ್ರಹಿಸ್ತಾ ಇದ್ದರೆ ಅದನ್ನ ಇಂಟ್ರೆಸ್ಟ್ ಅಂತ ಹೇಳ್ಬಹುದು. ಈ ಇಂಟ್ರೆಸ್ಟ್ ಎನ್ನುವಂತಹದ್ದು ವಸ್ತುವಿನ ಸಾಮರ್ಥ್ಯ, ಅದು ನಿಮ್ಮ ಸಾಮರ್ಥ್ಯ ಅಲ್ಲ.
ಯಾಕಂತಂದ್ರೆ ಫಿಲ್ಮ್ ಇಂಟ್ರೆಸ್ಟಿಂಗ್ ಆದ್ರೆ ನಾನು ನೋಡ್ತೀನಿ, ಇಲ್ಲ ಅಂದ್ರೆ ನಾನು ನೋಡುದಲ್ಲ. ಅದು ಫಿಲ್ಮಿನಲ್ಲಿರುವಂತಹ ಶಕ್ತಿ ನನ್ನ ಮನಸ್ಸಿನಲ್ಲಿರುವಂತಹ ಶಕ್ತಿ ಅಲ್ಲ. ನನ್ನ ಮನಸ್ಸನ್ನ ಒಂದು ವಸ್ತುವಿನ ಮೇಲೆ ಬಹುಕಾಲ ನಾನು ನಿಗ್ರಹಿಸಲಿಕ್ಕೆ ಸಮರ್ಥನಾದ್ರೆ ಅದನ್ನ ನಾನು ಏಕಾಗ್ರ ಅಂತ ಹೇಳ್ಬಹುದು. ಒನ್ ಪಾಯಿಂಟೆಡ್, ಕಾನ್ಸಂಟ್ರೇಟೆಡ್, ಫೋಕಸ್ಡ್ ಅಂತ ಏನ್ ನಾವ್ ಹೇಳ್ತೀವಲ್ಲ, ಅದು ಒಂದು ವಸ್ತುವಿನ ಮೇಲೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಜಗತ್ನಲ್ಲಿ ಎಲ್ಲವೂ ಕೂಡ ಇಂಟ್ರೆಸ್ಟ್ ಅನ್ನು ಅವಲಂಬಿಸಿಯೇ ಮನಸ್ಸು ಏಕಾಗ್ರತೆ ಆಗುತ್ತಾ ಇದೆ ನಿಮ್ಮ ಅಭಿಪ್ರಾಯ? ಖಂಡಿತ, ಅದನ್ನ ಇಂಟ್ರೆಸ್ಟ್ ಅನ್ನೇ ಏಕಾಗ್ರ ಅನ್ನೋದಾಗಿ ಜನರು ತಪ್ಪು ತಿಳ್ಕೊಂಡಿರುವಂತದ್ದು ಕೆಲವು ಕಡೆಯಲ್ಲಿ ನಾವು ನೋಡಬಹುದು. ಬಟ್ ಎಲ್ಲ ಕಡೆಗೂ ಆಗ್ತಾ ಇರೋದು ಹಾಗೇನೆ. ಈಗ ಒಬ್ಬ ಶಿಕ್ಷಕ ತರಗತಿಯಲ್ಲಿ ಉತ್ತಮ ಪಾಠ ಮಾಡಿದ್ರೆ ಮಾತ್ರ ಮಕ್ಕಳು ಆಸಕ್ತಿಯಿಂದ ಕೇಳ್ತಾರೆ, ಗಮನವನ್ನು ಕೊಡ್ತಾರೆ. ಖಂಡಿತವಾಗಿಯೂ, ಖಂಡಿತವಾಗಿಯೂ. ಆತ ಚೆನ್ನಾಗಿ ಪಾಠ ಮಾಡಲಿಲ್ಲ ಅಂದ್ರೆ ಯಾರು ಕೂಡ ಪಾಠವನ್ನು ಕೇಳೋದಿಲ್ಲ. ಅದು ಇಂಟ್ರೆಸ್ಟಿಂಗ್ ಅಂದ್ರೆ ಸಬ್ಜೆಕ್ಟ್ ಅನ್ನುವಂಥದ್ದು ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಇಂಟ್ರೆಸ್ಟಿಂಗ್ ಆಗಿಲ್ದಿದ್ರು ಕೂಡ ಈತ ಕ್ರಿಯೇಟ್ ಮಾಡಬೇಕು, ಅದು ಅವನ ಜವಾಬ್ದಾರಿ ಆಗಿರುತ್ತೆ. ಆದ್ರೆ ಏಕಾಗ್ರ ಎನ್ನುವಂತಹದ್ದು ಓದಲಿಕ್ಕೆ ಬೇಕಾಗಿರುವುದಕ್ಕಿಂತ ಹೆಚ್ಚು ಧ್ಯಾನಾದಿಗಳಲ್ಲಿ ಬೇಕಾಗಿರುವಂತಹ ವಸ್ತು ಇದು. ಉದಾಹರಣೆಯನ್ನು ಹೇಳ್ತೇನೆ, ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ 800 ಪೇಜ್ಗಳಿದೆ, ಅದು ಒಂದು ನಾವೆಲ್. ಬೆಳಗ್ಗೆಯಿಂದ ಸಾಯಂಕಾಲ ನೀವು ಕುತ್ಕೊಂಡು ಓದ್ತಾ ಇದ್ದೀರಾ, ಊಟ ತಿಂಡಿಯನ್ನು ಕೂಡ ಬಿಟ್ಬಿಟ್ಟಿದ್ದೀರಾ ಅಂತಂದ್ರೆ ಅದನ್ನ ಏಕಾಗ್ರತೆ ಅಂತ ನಾವು ಹೇಳೋದಿಲ್ಲ, ಅದು ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅದನ್ನೇ ನಾವು ಈಗ ಉದಾಹರಣೆಯನ್ನು ಬದಲಿಸ್ತೇನೆ ನಾನು. ಒಂದು 800 ಪೇಜ್ನ ಒಂದು ಬುಕ್ ಇದೆ ನಿಮ್ ಕೈಯಲ್ಲಿ, ಅದರ ಮೊದಲಿನ ಪುಟದಿಂದ ಕೊನೆಯ ಪುಟದವರೆಗೂ ಕೂಡ ರಾಮ 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 ಅಂತ ಬಂದಿದೆ. ನಿಮ್ಮ ಹತ್ರ ಓದ್ಲಿಕ್ಕೆ ಸಾಧ್ಯ ಇದೆಯಾ? ಬೆಳಗಿಂದ ಸಾಯಂಕಾಲ ಊಟ ತಿಂಡಿ ಬಿಟ್ಟು ಓದ್ಲಿಕ್ಕೆ ಸಾಧ್ಯತೆ ಇದೆಯೋ? ಇಲ್ಲ. ಯಾಕಂತಂದ್ರೆ ನಿಮ್ಮ ಮನಸ್ಸು ಅನ್ನುವಂಥದ್ದು ಏಕಾಗ್ರವಾಗಿಲ್ಲ. ಏಕಾಗ್ರತೆ ಎನ್ನುವಂತಹದ್ದು ಒಂದು ಏಕಾಗ್ರ ಪದವೇ ಹೇಳ್ತಾ ಇರುವಂತಹದ್ದು, ಒಂದು ವಸ್ತುವಿನ ಮೇಲೆ ಹರಿಯುತ್ತಿರುವಂತಹ ಮನಸ್ಸು, ತೈಲ ಧಾರೆಯಂತೆ ಒಂದು ವಸ್ತುವಿನ ಮೇಲೆ ಕಂಟಿನ್ಯೂಸ್ ಆಗಿ ಯಾವುದೇ ರೀತಿಯಾದಂತಹ ಪ್ರತ್ಯೂಹ ವಿಘ್ನ ಇಲ್ಲದೆ ಅದು ಹರಿಯುತ್ತಾ ಇದ್ರೆ ಅದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಏಕಾಗ್ರ ಅನ್ಬಹುದು. ಈ ಏಕಾಗ್ರತೆ ಇದ್ದರೆ ಮನುಷ್ಯನಲ್ಲಿ ಏನಾಗುತ್ತೆ, ಧೀ ಶಕ್ತಿ ಎನ್ನುವಂತಹದ್ದು ಹೆಚ್ಚಾಗ್ತಾ ಹೋಗುತ್ತೆ. ಈ ಏಕಾಗ್ರವಾಗಿಲ್ಲದಿದ್ದಲ್ಲಿ ಧೀ ಶಕ್ತಿ ಎನ್ನುವಂಥದ್ದು ಬುದ್ಧಿಶಕ್ತಿ ಬುದ್ಧಿಶಕ್ತಿ ಎನ್ನುವಂತಹದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಏಕಾಗ್ರತೆ ಎನ್ನುವಂಥದ್ದು ತುಂಬಾ ಕಷ್ಟ. ಇಲ್ಲಿ ಅನೇಕ ರೀತಿಯಾದಂತಹ ವಿಘ್ನಗಳಿವೆ ಏಕಾಗ್ರತೆಯಲ್ಲಿ. ನೀವು ಯಾವುದೋ ಒಂದು ವಸ್ತುವಿನ ಮೇಲೆ ಬಹುದೀರ್ಘ ಕಾಲದವರೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿದ್ರೆ ನಿದ್ದೆ ಬರುತ್ತೆ. ಹೌದು, ಖಂಡಿತವಾಗಿ. ಇಲ್ಲದಿದ್ರೆ ದೇಹದಲ್ಲಿರುವಂತಹ ಅನ್ಕಂಫರ್ಟಬಿಲಿಟಿ ನೋವು ಯಾವುದಾದ್ರೂ ಒಂದು ಸ್ಮರಣೆ ಬಂದು ಅದರ ಬಗ್ಗೆ ವಿಚಾರವನ್ನು ಮಾಡ್ತಾ ಇರ್ತೀರ, ನಿಮ್ಮ ಕಣ್ಣು ಆ ವಸ್ತುವಿನ ನೋಡ್ತಾ ಇರತ್ತೆ, ಬಟ್ ಆ ಮನಸ್ಸು ಎನ್ನುವಂತಹದ್ದು ಆ ಇಂದ್ರಿಯದಿಂದ ದೂರ ಹೋಗಿರತ್ತೆ. ನೀವು ಯಾವುದೋ ಒಂದು ವಸ್ತುವನ್ನ ಹೀಗೆ ದಿಟ್ಟಿಸಿ ನೇರವಾಗಿ ನೋಡ್ತಾ ಇರ್ತೀರಾ, ಆದ್ರೆ ಕಣ್ಣು ಮಾತ್ರ ನೋಡ್ತಾ ಇರತ್ತೆ, ಮನಸ್ಸು ಬೇರೆ ಏನೋ ಒಂದು ವಿಚಾರವನ್ನು ಮಾಡ್ತಾ ಇರತ್ತೆ. ಆದ್ರೆ ಈ ಎಲ್ಲ ತ್ರಿಕರಣಗಳು ಆತ್ಮ ಬುದ್ಧಿ ಮನಸ್ಸು ಎನ್ನುವಂತಹದ್ದು ಒಂದು ವಸ್ತುವಿನ ಮೇಲೆ ಹರಿತಾ ಇದ್ರೆ ಅದನ್ನ ನಾವೇನ್ ಹೇಳ್ಬಹುದು, ಏಕಾಗ್ರ ಅಂತ ಹೇಳ್ಬಹುದು. ಈ ಏಕಾಗ್ರತೆ ಎನ್ನುವಂತಹದ್ದು ಯೋಗಿಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು. ಅದೇ ರೀತಿಯಲ್ಲಿ ಸಾಮಾನ್ಯ ಮನುಷ್ಯನಲ್ಲಿ ಏಕಾಗ್ರತೆ ಇದ್ದಲ್ಲಿ ಬುದ್ಧಿಶಕ್ತಿ ಎನ್ನುವಂತಹದ್ದು ಹೆಚ್ಚಾಗತ್ತೆ. ಡಿಸ್ಕ್ರಿಮಿನೇಷನ್ ಪವರ್ ಅಂತಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವಂತಹದ್ದನ್ನ ಪರಿಶೀಲಿಸುವಂತಹ ಸ್ವಭಾವ ಎನ್ನುವಂಥದ್ದು ಹೆಚ್ಚಾಗತ್ತೆ. ದಿಢೀರಂತ ಸಿಟ್ಟು ಅಥವಾ ಏನು ಎಮೋಷನಲ್ ಅಂತ ಹೇಳ್ತೀವಲ್ಲ, ಇದು ಆಗುವಂತಹದ್ದು ಕಡಿಮೆ ಆಗತ್ತೆ. ಏಕಾಗ್ರತೆ ಎನ್ನುವಂಥದ್ದು ಮನಸ್ಸನ್ನ ರಕ್ಷಿಸುವಂತಹ ಒಂದು ಮೂಲಭೂತವಾದಂತಹ ಒಂದು ಕರಣ ಅಂತ ನಾವು ಹೇಳಬಹುದು. ಏಕಾಗ್ರತೆಯನ್ನು ಪಡೆಯುವಂತಹ ಬಗೆ ತುಂಬಾ ಸುಲಭವಾಗಿರ್ಬೇಕು, ಜನಸಾಮಾನ್ಯರಿಗೆ ಅದನ್ನ ಪಾಲಿಸುವಂತಹ ರೀತಿಗೆ ಆಗ್ಬೇಕು. ನಮ್ಮ ಋಷಿಮುನಿಗಳು ಕೂಡ ಹಿಂದೆ ತಪಸ್ಸುಗಳನ್ನೆಲ್ಲ ಮಾಡಬೇಕಾದ್ರೆ ಯಾವುದೋ ಒಂದು ಮಂತ್ರವನ್ನ ಇಟ್ಕೊಂಡು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ದಿನಪೂರ್ತಿ ಅದನ್ನ ಪಠನವನ್ನು ಮಾಡ್ತಾ ಇದ್ರು. ಆ ಪಠನವನ್ನ ಕೇವಲ ಬಾಯಿ ಮಾಡ್ತಾ ಇಲ್ಲಾಗಿತ್ತು, ಮನಸ್ಸು ಮಾಡ್ತಾ ಇತ್ತು. ಇದರಿಂದ ಏನಾಗತ್ತೆ ಅಂತಂದ್ರೆ ಮನಸ್ಸು ಎನ್ನುವಂಥದ್ದು ಒಂದು ವಿಷಯದ ಮೇಲೆ ಬಹುಕಾಲ ನಿಲ್ಲುವಂತೆ ಆಗತ್ತೆ. ಪ್ರಯತ್ನದಿಂದ ಯಾವುದನ್ನು ಬೇಕಾದರೂ ಈ ಜಗತ್ತಿನಲ್ಲಿ ನಾವು ಸಿದ್ಧಿಸಿಕೊಳ್ಳಬಹುದು. ಯಾಕಂತಂದ್ರೆ ಯೋಗ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ತತ್ರ ಸ್ಥಿತೌ ಯತ್ನೋಭ್ಯಾಸ ಅಂತಂದ್ರೆ, ಅಭ್ಯಾಸ ಮತ್ತೆ ವೈರಾಗ್ಯದಿಂದ ನಾವು ಮನಸ್ಸನ್ನ ಹತೋಟಿಯಲ್ಲಿ ಇಡಬಹುದಂತೆ. ಅಭ್ಯಾಸ ಮತ್ತೆ ವೈರಾಗ್ಯದಿಂದ ಅಭ್ಯಾಸ ಏನ್ ಮಾಡತ್ತೆ, ತತ್ರ ಸ್ಥಿತೌ ಯತ್ನೋಭ್ಯಾಸ, ಒಂದು ಸ್ಥೈರ್ಯತೆಯನ್ನ ಸ್ಥಿತಿಯನ್ನ ತಂದುಕೊಡುವಂತಹ ಸಾಮರ್ಥ್ಯ ಇರೋದಕ್ಕೆ ಅಭ್ಯಾಸ ಅಂತ ಹೇಳ್ತೀವಿ. ಇವತ್ತೇನಾಗತ್ತೆ, ಓಂ ನಮ ಶಿವಾಯ ಅಂತ 108 ಸಲ ನಾನು ಹೇಳ್ಬಹುದು, ಹೇಳುವಂತ ಸಂದರ್ಭದಲ್ಲಿ ನನ್ನ ನಿದ್ದೆ ಬರೋದಿಲ್ಲ, ಏನು ಇಲ್ಲ. ನಾಳೆ ಅದನ್ನ ಮತ್ತೊಂದು 50 ಜಾಸ್ತಿ ಮಾಡ್ತೀನಿ, ನಾಡ್ದು ಮತ್ತೊಂದು 50 ಜಾಸ್ತಿ ಮಾಡ್ತೀನಿ. ಅವಾಗ ಏನಾಗತ್ತೆ ಅಂತಂದ್ರೆ ಆ ಮನಸ್ಸು ಅದಕ್ಕೆ ಹೊಂದಿಕೊಂಡು ಸಾವಿರಾರು ಮಾಡುವಂತ ಸಾವಿರಾರು ಸಲ ನೀವು ಅದನ್ನ ಪುನರಾವೃತ್ತಿ ಮಾಡಿದ್ರು ಕೂಡ ಮನಸ್ಸಿಗೆ ನಿದ್ದೆ ಎನ್ನುವಂಥದ್ದು ಬರೋದಿಲ್ಲ.
ಇಲ್ಲ ಅಂತಂದ್ರೆ ನೇರವಾಗಿ ನಿದ್ದೆಗೆ ಎಳೆದು ಬಿಡ್ತೀವಿ, ನಮ್ಮ ಮನಸ್ಸು ಎನ್ನುವಂಥದ್ದು ಏಕಾಗ್ರತೆಯಿಂದ ದೂರ ಹೋಗಿಬಿಡತ್ತೆ. ಏಕಾಗ್ರತೆಯನ್ನ ಜಪದಿಂದ, ಧ್ಯಾನದಿಂದ, ಮೌನದಿಂದಲೂ ಕೂಡ ನಾವು ಅದನ್ನು ವೃದ್ಧಿಯನ್ನ ಮಾಡಿಕೊಳ್ಬಹುದು. ಮೌನವಾಗಿದ್ರೆ ಸಾಮಾನ್ಯವಾಗಿ ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇರುತ್ತೆ, ಅದರಿಂದ ಹೇಗೆ ಸಾಧ್ಯವಾಗುತ್ತೆ? ಖಂಡಿತವಾಗಿ ಅತ್ಯುತ್ತಮವಾದಂತಹ ಪ್ರಶ್ನೆ, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೆ. ಮೌನವಾಗಿದ್ದರೆ ಮನಸ್ಸು ಹರಿದಾಡತ್ತೆ, ಅದೇ ರೀತಿಯಲ್ಲಿ ಕಣ್ಣನ್ನ ಮುಚ್ಚಿದ್ರೆ ಇಡೀ ಪ್ರಪಂಚವು ಕೂಡ ಮನಸ್ಸಿನಲ್ಲಿ ಬರುತ್ತೆ, ಇಡೀ ಪ್ರಪಂಚವೂ ಕೂಡ. ಆದ್ರೆ ನಾವು ಧ್ಯಾನವನ್ನು ಮಾಡ್ಬೇಕಾದ್ರೆ ಕಣ್ಣನ್ನ ಮುಚ್ಚುತ್ತೀವಿ, ಮೌನವಾಗಿ ಕುತ್ಕೊಳ್ತೀವಿ. ಕಾರಣ ಏನು ಅಂತಂದ್ರೆ, ನಾವೊಂದು ಇಲಿ ಕೊಲ್ಲಬೇಕು ಅಂತಂದ್ರೆ, ಇಲಿಯನ್ನ ಕೊಲ್ಲಬೇಕು ಅಂತಂದ್ರೆ ನಮ್ಮ ಮೊದಲನೇದಾಗಿ ಇಲಿ ಬೇಕು. ಹೌದು ಅಲ್ವಾ? ಇಲಿ ನಿಮ್ಮ ಹತ್ರ ಕೋಲ್ ಇರಬಹುದು, ವಿಷ ಇರಬಹುದು, ಏನು ಇರಬಹುದು, ಇಲಿ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ, ಇಲಿಯನ್ನು ಕೊಲ್ಲಬೇಕು. ಇಲ್ಲಿ ಧ್ಯಾನದ ಮೂಲಕ ನಾವು ನಿವಾರಣೆಯನ್ನು ಮಾಡ್ತಾ ಇರುವುದು ಏನನ್ನ, ಚಂಚಲತೆಯನ್ನ. ಹೌದು, ಆ ಚಂಚಲತೆ ಎನ್ನುವಂಥದ್ದು ಬರಬೇಕು, ಆ ತಮಸ್ಸು ಎನ್ನುವಂಥದ್ದು ಬರಬೇಕು. ಬಂದಾಗ ಮಾತ್ರ ಅದನ್ನ ನಿರೋಧವನ್ನು ಮಾಡಲಿಕ್ಕೆ ಸಾಧ್ಯತೆ ಇರುವಂತಹದ್ದು. ಮನಸ್ಸನ್ನ ಹರಿದಾಡುವಂತೆ ಮಾಡಬೇಕು ಅಂತಂದ್ರೆ ನೀವು ಕಣ್ಣನ್ನು ಮುಚ್ಚಲೇಬೇಕು, ಮೌನವಾಗಿ ಇರಲೇಬೇಕು. ಅದು ಇನಿಷಿಯಲ್ ಸ್ಟೇಜ್, ಪ್ರಾರಂಭಿಕ ಹಂತದಲ್ಲಿ ಇದೇ ರೀತಿಯಲ್ಲಿ ಇರುತ್ತೆ. ಆದ್ರೆ ಕೊನೆಯೊಂದು ದಿನದಲ್ಲಿ ಏನಾಗುತ್ತೆ, ಅದು ಒಂದು ಸ್ಥಿರತೆಗೆ ಬರುತ್ತೆ. ಉದಾಹರಣೆಗೆ ಟ್ಯಾಂಕ್ ಅಲ್ಲಿ ತುಂಬಾ ನೀರಿದ್ದಾಗ ಟ್ಯಾಪ್ ಅನ್ನು ಓಪನ್ ಮಾಡಿದ್ರೆ ಫಾಸ್ಟ್ ಆಗಿ ನೀರು ಹರಿಯತ್ತೆ, ಹರಿಲೇಬೇಕು. ಅದು ಗುಣ, ನೀರ್ ಖಾಲಿ ಆದ್ಮೇಲೆ ನೀರ್ ಹರಿಲಿಕ್ಕೆ ನೀರೇ ಇಲ್ವಲ್ಲ, ಆವಾಗ ಹೇಗೆ ಹರಿಯತ್ತೆ? ಅದೇ ರೀತಿಯಲ್ಲಿ ತುಂಬಾ ಹೊತ್ತು ನೀವು ಕಣ್ಣನ್ನು ಮುಚ್ಕೊಂಡು ಧ್ಯಾನ ಮಾಡಲಿಕ್ಕೆ ಈ ರೀತಿ ಕೂತಾಗ ಎಲ್ಲ ವಿಷಯಗಳು ಬರುತ್ತೆ. ನಿಮ್ಮ ಮನಸ್ಸು ಅನ್ನುವಂಥದ್ದು ಕಾಲೇಜ್ಗೆ ಹೋಗತ್ತೆ, ಶಾಪ್ಗೆ ಹೋಗತ್ತೆ, ಮನೆಗೆ ಬರುತ್ತೆ, ಅಮೆರಿಕಕ್ಕೆ ಹೋಗತ್ತೆ, ಫಿಲ್ಮ್ ಥಿಯೇಟರ್ಗೆ ಹೋಗತ್ತೆ, ಯಾರಿಗೋ ಬೈಯತ್ತೆ, ಯಾರಿಗೋ ಹೊಡೆಯತ್ತೆ, ಏನೇನೋ ತಿನ್ನತ್ತೆ, ಎಲ್ಲ ಕ್ರಿಯೆಗಳನ್ನು ಮಾಡತ್ತೆ. ಮಾಡಿ 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 ಸುಸ್ತಾದ್ಮೇಲೆ ತನ್ನ ಸ್ವರೂಪಕ್ಕೆ ತಾನೇ ಬರುತ್ತೆ. ಇದು ಮನಸ್ಸಿನ ಗುಣ, ನಾವು ಕಾಯ್ಬೇಕು ಅದನ್ನ, ಅದಕ್ಕೆ ನಾವು ಕಾಯ್ಬೇಕು. ಅದ್ರ ಸಲುವಾಗಿ ಹೇಳ್ತಾರೆ, ದೇಹವನ್ನ ಒಂದು ತಾಸ್ ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ನಿಮ್ಗೆ ಇದ್ರೆ ಪ್ರಾಣವನ್ನ ಒಂದು ನಿಮಿಷ ಕಂಟ್ರೋಲ್ ಮಾಡಬಹುದಂತೆ. ಒಂದು ನಿಮಿಷ ಪ್ರಾಣವನ್ನ ಕಂಟ್ರೋಲ್ ಮಾಡುವಂತ ಸಾಮರ್ಥ್ಯ ನಿಮಗಿದ್ರೆ ಒಂದು ಸೆಕೆಂಡ್ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದಂತೆ. ನಮಗೆ ದೇಹವನ್ನ ಕಂಟ್ರೋಲ್ ಮಾಡುವಂತ ಶಕ್ತಿಯೇ ಇಲ್ಲ, ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಹೇಗೆ ತಾನೇ ಬಂದಿತ್ತು? ಆದ್ರಿಂದ ದೇಹದ ಸ್ಥಿರತೆಯನ್ನ ಮೊದಲು ನಾವು ಹೊಂದ್ಕೊಳ್ಬೇಕು, ಅದಾದ ನಂತರದಲ್ಲಿ ಪ್ರಾಣವನ್ನ ಸ್ಥಿರೀಕರಿಸಬೇಕು, ಅದಾದ ನಂತರದಲ್ಲಿ ಮನಸ್ಸು ಎನ್ನುವಂಥದ್ದು ಸ್ಥಿರತೆಗೆ ಬರುತ್ತೆ. ಆದ್ರಿಂದ ಏಕಾಗ್ರತೆ ಎನ್ನುವಂತಹದ್ದು ಅಭ್ಯಾಸದಿಂದ, ಇವನ್ ಕೃಷ್ಣ ಎನ್ನುವಂಥವನು, ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಭ್ಯಾಸೇನ ತು ಕುಂತೇಯ ಅಂದ್ಕೊಂಡು, ಅಭ್ಯಾಸದಿಂದ ಮಾತ್ರ ಏನಾಗತ್ತೆ ಅಂತಂದ್ರೆ ನಮ್ಮ ಒಂದು ಈ ಒಂದು ಚಂಚಲತೆಯನ್ನ ದೂರ ಮಾಡಲಿಕ್ಕೆ ಸಾಧ್ಯ ಎನ್ನುವುದಾಗಿ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳುವಂತಹದ್ದು. ಉತ್ತಮವಾದಂತಹ ವಿಷಯ. ಪ್ರತಿಯೊಬ್ಬರು ಕೂಡ ಜಗತ್ನಲ್ಲಿ ಇವತ್ತು ಅನುಭವಿಸ್ತಾ ಇರುವಂತಹ ಎಲ್ಲ ಕಷ್ಟ ನಷ್ಟಗಳಿಗೂ ಕೂಡ ಏಕಾಗ್ರತೆಯ ಕೊರತೆಯೇ ಕಾರಣ. ಪ್ರತಿಯೊಬ್ಬರು ನೀವು ಹೇಳಿದಂತಹ ಮಾತನ್ನು ಅರ್ಥಕೊಂಡು ನಡೆದರೆ ಬಹುಶಃ ಬದುಕು ತುಂಬಾ ಸುಗಮವಾಗಿರುತ್ತೆ ನನ್ನ ಅಭಿಪ್ರಾಯ. ಖಂಡಿತ, ಧನ್ಯವಾದಗಳು.